ಇದು 3 ಎಕರೆ ಜಾಗ ಇದು ಉಳ್ಳಳ್ಳಿ ಗ್ರಾಮದಲ್ಲಿ ಪುರಿವಿಂಡಿ ಅಂತ ಆ ಜಾಗದಲ್ಲಿ ಇದರಲ್ಲಿ ಮುಂಚೆ ಏನು ಇರಲಿಲ್ಲ ಇಲ್ಲಿ ಬೆಳಿಬೇಕಾದಾಗ ಖಾಲಿ ಜಾಗ ತಗೊಂಡಿದ್ವಿ ಚಕ್ರಪಾಣಿಯಾದವರು ಒಂದು ಸಜೆಷನ್ ಕೊಟ್ಟರು ಪೇರಲ ಗಿಡ ಹಾಕಿ ಸರ್ ಈ ಕಡೆ ಯಾವುದು ಜಾಸ್ತಿ ಬೆಳೆದಿಲ್ಲ ಅಂತ ಹೇಳಿ ಹಾಗಾಗಿ ತಗೊಂಡ ಮೇಲೆ ಪೇರಲ 3 ತಿಂಗಳ ಕೆಳಗೆ ಹಾಕಿದ್ದೆ ಜನವರಿ 15 ಕ್ಕೆನ ಹಾಕಿದೀವಿ ಈಗ 3 ತಿಂಗಳಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಬರೇ ಪೇರಲೆ ಒಂದೇ ಅಲ್ಲ ಇದರ ಜೊತೆ ನಾವು ಸೀತಾಫಲ ಹಾಕಿದೀವಿ ನಿಂಬು ಹಾಕಿದೀವಿ ಈ ತರ ಕಾಯಿ ಆಗಿದೆ ಈಗ 3 ತಿಂಗಳಲ್ಲಿ ಗಿಡ ಇಷ್ಟತ್ರ ಆಗಿಬಿಟ್ಟು ಇಷ್ಟು ಕಾಯಿ ಆಗಿದೆ ಬಟ್ ಈ ಕಾಯಿ ಈಗ ಬೇಡ ತೆಗೆದಾಕೆ ಅಂತ ಹೇಳ್ತಿದ್ದಾರೆ ತೆಗಿತಾ ಇದೀವಿ ಕನಿಷ್ಠ ಗಿಡಕ್ಕೆ ಒಂದು 7-8 ತಿಂಗಳು ಆಗಲಿ ಅಂತ ಹೇಳ್ತಾ ಇದ್ದಾರೆ ಗ್ರೋತ್ ಮಾತ್ರ ತುಂಬಾ ಚೆನ್ನಾಗಿದೆ ಇದರ ಜೊತೆ ನಾವು ನಮ್ಮ ಬಾರ್ಡರ್ ಗೆಲ್ಲ ತೆಂಗು ಹಾಕಿದೀವಿ ತೆಂಗು ಮಧ್ಯೆ ಇರ್ಲಿ ಬಿಡ ಅಷ್ಟೇ ಇರ್ಲಿ ತೆಗಿಬೇಕು ಅದನ್ನ ಬಾರ್ಡರ್ ಗೆಲ್ಲ ತೆಂಗು ಹಾಕಿದೀವಿ ಮಧ್ಯೆ ರೋಡ್ ಬಿಟ್ಟುಬಿಟ್ಟು ಪಕ್ಕಪಕ್ಕದಲ್ಲೇ ತೆಂಗುನು ಹಾಕಿದೀವಿ ತೆಂಗು ಮಧ್ಯೆ ಕರಿಬೇವು ಸೀತಾಫಲ ಮತ್ತೆ ಹಲಸು ಇನ್ನು ವಿವಿಧ ಅಂದ್ರೆ ಒಂದ ಸಾರಿ ನಾವು ತೋಟಕ್ಕೆ ಬಂದ್ರೆ ಹೋಗುವಾಗ ಏನಾದರೂ ಒಂದು ತಗೊಂಡು ಹೋಗಬೇಕು ಮನೆಗೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಎಲ್ಲಾ ತರದ ಗಿಡಗಳು ಹಾಕ್ತಾ ಇದೀವಿ ಅವುಗಳು ಎಲ್ಲವೂ ಚೆನ್ನಾಗಿ ಬಂದಿದಾವೆ ಇನ್ನು ಅವರು ಇವತ್ತು ಬಂದಿದ್ದಾರೆ ತಿಂಗಳ ಬರ್ತಾ ಇದ್ದಾರೆ ಇದು ನನಗೆ ಅದೃಷ್ಟ 3ನೇ ಸಾರಿ ನಮ್ಮ ತೋಟಕ್ಕೆ ಬಂದಿರೋದವರು ಈಗ ಅವರು ಇನ್ನು ಸಜೆಷನ್ ಕೊಡ್ತಾರೆ ಅವರು ಏನು ಆಪಲ್ ಸಜೆಷನ್ ಕೊಡ್ತಾ ಇದ್ದಾರೆ ಈ ಒಂದು ಬೇಸಿಗೆ ನಾಡಿನಲ್ಲಿ ಆಪಲ್ ಬೆಳಿಬಹುದು ಅಂತ ಒಂದು ಪ್ರೂವ್ ಮಾಡಿದ್ದಾರೆ ಅವರು ಹಾಗಾಗಿ ನಾವು ಈ ತಿಂಗಳು ಆಪಲ್ ಕೂಡ ಹಾಕ್ತಾ ಇದೀವಿ ಅದು ಬಂದಮೇಲೆ ಅದನ್ನ ಒಂದು ಸಾರಿ ಚಿತ್ರಣ ಮಾಡಿ ಹಾಕ್ತೀವಿ ನಿಮಗೆ ಧನ್ಯವಾದಗಳು ಸರ್ ತುಂಬಾ ಓಕೆ ಓಕೆ ಥ್ಯಾಂಕ್ ಯು ಅದು ಬಿರ್ಲಿ ಇಲ್ಲ ಬಿಡ ಬಿರ್ಲಿ ಈಗ ನೋಡಿದ್ರಲ್ಲ ಫಸ್ಟ್ನೇದಾಗಿ ಮೊದಲನೇದಾಗಿ ಗಿಡ ಕೊಡುವಾಗ ನಾವು ಒಂದೇ ರೆಂಬೆ ಇತ್ತು ಕೆಲವೊಂದು ಬ್ರಾಂಚ್ ಬಿಟ್ಟಿತ್ತು ಕೆಲವ್ರಿಗೆ ಇವ್ರಿಗಂತೂ ನಾನು ಕಟ್ಟಿಂಗ್ ಮಾಡಿದ್ದು ಬ್ರಾಂಚ್ ಬಂದಿರೋ ಗಿಡಗಳನ್ನ ಕೊಟ್ಟಿದ್ದೀನಿ ನಾನು ಅದರಿಂದ ಇವರಿಗೆ ಕಟ್ಟಿಂಗ್ ಜಾಸ್ತಿ ಮಾಡಿಲ್ಲ ಈಗಾಗಲೇ ಈಗ ಚೆನ್ನಾಗಿರಲ್ಲ ಬ್ರಾಂಚಸ್ಗಳೆಲ್ಲ ಚೆನ್ನಾಗಿ ಬಂದಿದ್ದಾವೆ ನೀಟಾಗಿದೆ ಗಿಡ ಎಲ್ಲನು ಈಗಾಗಲೇ ಒಂದು ವಾರ ಹಿಂದೆ ಮಳೆ ಚೆನ್ನಾಗಿ ಬಂದಿತ್ತು ಅದರಿಂದ ಗಿಡಗಳು ಸ್ವಲ್ಪ ಡೆವಲಪ್ಮೆಂಟು ಚೆನ್ನಾಗಿದ್ದಾವೆ ಈಗ ಮಳೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗುತ್ತೆ ಪ್ರತಿಯೊಂದು ಗಿಡನೂ ಈಗ ನೋಡ್ಬೋದು ನೀವು ತೆಂಗಿನ ಗಿಡಗಳು ಯಾವ ರೀತಿ ನಾಟಿ ಮಾಡಿದ್ದಾರೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಟೋಟಲ್ ಇದು 3 ಎಕರೆ ಜಾಗದಲ್ಲಿ ಪೇರಲ ಗಿಡ ನಿಂಬೆ ಗಿಡ ತೆಂಗಿನ ಗಿಡ ಬಟರ್ಫ್ರೂಟ್ ಎಲ್ಲನೂ ಮಾಡಿದ್ದಾರೆ ಇದು ಅಂಜೂರ ಗಿಡನೂ ಮಾಡಿದ್ದಾರೆ ನೋಡಿ ಅಂಜೂರ ಇದು ಇಲ್ಲೊಂದು ಮನೆ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇರ್ಲಿಕ್ಕೆ ಮಾತ್ರ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ ಶೆಡ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಜೀವಾಮೃತ ರೆಡಿ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಜೀವಾಮೃತ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು 2-3 ದಿನದಲ್ಲಿ ಜೀವಾಮೃತ ಅನ್ನೋದನ್ನು ರೆಡಿ ಆಗುತ್ತೆ ಜೀವಾಮೃತನ ಯಾವ ರೀತಿ ಹಾಕಬೇಕು ಅಂತ ಅವ್ರಿಗೆ ಹೇಳಿದ್ದೀನಿ ಗೊತ್ತಲ್ಲಪ್ಪ ಯಾವ ರೀತಿ ಹಾಕಬೇಕಂತ ಸರ್ ಇದಕ್ಕೆ 10-10 ಲೀಟರ್ ಇಟ್ಕೋರಿ 10 ಲೀಟರ್ 10-10 ಲೀಟರ್ ಜೀವಾಮೃತ ಮತ್ತೆ 1.5 ಕೆಜಿ ಕಳ್ಳ ಇಟ್ಟು ಮತ್ತೆ ಒಂದು 5-5 ಕೆಜಿ ಬೆಲ್ಲ ಮತ್ತೆ 10-10 ಕೆಜಿ ಸಗಣಿ ಸಗಣಿ ಇಟ್ಟಿದ್ರ ಇವಾಗ ಗಿಡಗಳಿಗೆ ಯಾವ ರೀತಿ ಹಾಕಬೇಕು ಬೆಳೆಸಬೇಕು ಅಂತ ಗೊತ್ತಲ್ಲ ನಿಮಗೆ ಆರೆ ಹಾಕಿ ಆರೆ ಹಾಕೋದು ಚೆನ್ನಾಗಿ ಅಲರ್ಸೋದು ಅದ್ರ ಒಳಗಡೆ ಹಾಕೋದು ಪೈಪ್ ಅದ್ರ ಒಳಗಡೆ ಇಡೋದು ಆ ರೀತಿ ಮಾಡಿದ್ರೆ ಗಿಡಕ್ಕೆ ಸೇರುತ್ತೆ ಆರಾಮಾಗಿ ಕೆಲವ್ರು ಏನು ಮಾಡ್ತಾರೆ ಮೇಲೇ ಉಗಿದು ಬಿಡ್ತಾರೆ ಅದು ಬೇರೆ ಸೇರಲ್ಲ ಆರೆ ಹಾಕಿ ಸ್ವಲ್ಪ ಅಲ್ಲಾಡಿಸಿ ಒಳಗಡೆ ಹಾಕಿ ಅದ್ರ ಮೇಲೆ ನೀರಿಟ್ಟರೆ ಆರಾಮಾಗಿ ಅದನ್ನು ಬೇರೆಗೆ ಸೇರುತ್ತೆ ಅದನ್ನು ಸರಿನಾ ನೋಡಿ ಇದು ಒಂದು ಚಿಕ್ಕ ಸೆಟ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಔಷಧಿಗಳನ್ನ ಇಡೀ ಎಲ್ಲ ಸ್ಟೋರ್ ಮಾಡ್ತಾರೆ ಈಗ ಏನೇನು ಔಷಧಿಗಳಲ್ಲಾಗಲಿ ಪೈಪ್ ಆಗಲಿ ಸ್ಪ್ರೇಯರ್ಲಾಗಲಿ ಪ್ರತಿಯೊಂದು ಇಲ್ಲೇ ಸ್ಟೋರೇಜ್ ಮಾಡ್ತಾರೆ ಚಿಕ್ಕದಾಗಿ ಒಂದು ಸಿಂಪಲಾಗಿ ಒಂದು ಮಾಡ್ಕೊಂಡಿದ್ದಾರೆ ಇದು ಈ ಖಾಲಿ ಜಾಗದಲ್ಲಿ ಇದು ಒಂದು ಉದ್ದ ಬಂದು 60 ಅಡಿ ಇದೆ ಅಗ್ಲ ಬಂದು 45 ಅಡಿ ಇದೆ ಈ ಜಾಗದಲ್ಲಿ ಅವರು ಇರೋಕ್ಕೆ ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಅದರ ಒಂದು ಚಿಕ್ಕದಾಗಿ ಸ್ವಿಮ್ಮಿಂಗ್ ಫೂಲ್ ಮಾಡಿಕೊಂಡು 2 ನಾಯಿಗಳು 2 ಬೆಕ್ಕು 2-4 ಕೋಳಿ ಈ ಥರ ಒಂದು ಒಳ್ಳೆಯ ಒಂದು ಖುಷಿ ಆಗುತ್ತೆ ಯಾಕಂದರೆ ಎಷ್ಟು ಕೋಟಿ ಕೊಟ್ಟರು ಈ ಥರ ಒಳ್ಳೆಯ ಒಂದು ಇದು ಸಿಗಲ್ಲ ನಮಗೆ ಇಲ್ಲಿ NMK ಗೋಲ್ಡ್ ಕೊಟ್ಟಿದ್ದು ಸೀತಾಫಲ ನೋಡಿ NMK ಗೋಲ್ಡ್ ಸೀತಾಫಲ ಕೊಟ್ಟಿದ್ವಿ ಇವಾಗ ಇದನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ ಚೆನ್ನಾಗಿ ಇದು ಸಪೋಟ ಗಿಡ ಇದೆ ಇದು ಸಪೋಟ ಗಿಡ ಇದು ಒಂದು ಕಾಲಾಪತಿ ಇದು ಇದು ಕ್ರಿಕೆಟ್ ಬಾಲು ಇದೆ ಪ್ರತಿಯೊಂದು ಗಿಡ ಎಲ್ಲ ಗಿಡನೂ ಸಪ್ಲೈ ಮಾಡಿದ್ವಿ ಪ್ರತಿಯೊಂದು ಗಿಡ ನಮ್ಮಲ್ಲೇ ಸಿಗುತ್ತೆ ತೆಂಗಿದೆ ಮಾವು ಇದೆ ಚಿಕ್ಕು ಇದೆ ಲಿಂಬು ಇದೆ ಜಮುನ ಇರಲಿ ಮೊಸಂಬಿ ಇದೆ ಸೀತಾಫಲ ಇದೆ ಆರೆಂಜ್ ಇದೆ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಅಂಜೂರ ಇದೆ ಪ್ರತಿಯೊಂದು ಗಿಡ ಇದೆ ಇದು ಬಂದು ಗಿಡ್ಡ ತಲ್ಲಿದ್ದು ತೆಂಗಿನ ಗಿಡ ಇದು ಡಾರ್ಕ್ ವೆರೈಟಿ ಅಂತ ಇದು ಬಂದು ನಿಂಬೆ ಗಿಡ ಇದು ಜವಾರಿ ಬಂದು ಈ ಸೈಡ್ಗೆ ಹಾಕಿದ್ದೀವಿ ನಾವೆಲ್ಲನು ಈ ಹೈಬ್ರಿಡ್ ಬಂದು ಈ ಸೈಡ್ಗೆ ಹಾಕಿದ್ದೀವಿ ನೋಡಿದ್ದು ಇದು ಹೈಬ್ರಿಡ್ ಹಾಕಿರೋದು ಇದೆಲ್ಲನು ಈ ಕಡೆ ಬಂದು ಜವಾರಿ ಹಾಕಿದ್ದೀವಿ ನಿಂಬೆ ಗಿಡ
ನೋಡಿ ಆ ಲಾಸ್ಟ್ ಬಾರ್ಡರ್ ಅಲ್ಲಿ ಪೇರ್ಲ ಗಿಡ ಇದೆ ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಪೇರ್ಲ ಮತ್ತು ಮಾವಿನ ಗಿಡ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ದಶೇರಿ ಗಿಡ ಅದು ದಶೇರಿ ಕೊಟ್ಟಿದ್ದೀವಿ ಬಂಗಿನಪಲ್ಲಿ ಬೇನಿಶ್ ಅಂತ ಬರುತ್ತೆ ಬೇನಿಶ್ ಕೊಟ್ಟಿದ್ದೀವಿ ಆಲ್ಫಾನ್ಸೋ ಇದೆ ಪ್ರತಿಯೊಂದು ಗಿಡ ಕೊಟ್ಟಿದ್ದೀವಿ ಯಾಕಂದ್ರೆ ಒಂದೊಂದು ಇರಬೇಕು ಅಂತ ಒಂದು 40 ಗಿಡ ಏನ ಕೊಟ್ಟಿದ್ದೀವಿ ಇದು 40 ಗಿಡ ದೊಡ್ಡ ಮರ ಆದ್ರೆ ಸಾಕು ಅದರಿಂದ ಪ್ರಾಫಿಟ್ ಬರುತ್ತೆ केसर अल बंगिनपल बेनिश कल हाँ कल ना बंगिनपल कल मलगुबा कल मलगुब कल दशेरी हम्मपल आलफा अल दशेरी कल आलफा आलफा ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಇದರಲ್ಲಿ ಈ ಮಾವು ಇದೆ ಪೇರ್ಲ ಗಿಡ ಇದೆ ತೆಂಗು ಇದೆ ಇದರಲ್ಲಿ ಈಗ ಮಧ್ಯದಲ್ಲಿ ಮಾತ್ರ ನಿಂಬೆ ಗಿಡ ಮಾಡಿದೀವಿ ಆ ಲಾಸ್ಟ್ ಬಾರ್ಡರ್ ಗೆ ಮಾತ್ರ ಪೇರ್ಲ ಗಿಡ ನಾಟಿ ಮಾಡಿರೋದು ಟೋಟಲ್ ಇದು ಇದು 3 ಎಕರೆ ಜಾಗದಲ್ಲಿ ಮಧ್ಯ ರೋಡ್ 12 ಅಡಿ ಬಿಟ್ಕೊಂಡಿದ್ದಾರೆ ನೋಡಿ ಟೋಟಲ್ ಈ ಪ್ಲಾಟ್ ಇದು ಕುರುಹಿಂಡಿ ಗ್ರಾಮ ಇದು ಹುಲ್ಲಲ್ಲಿ ಪೋಸ್ಟ್ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಇದು ಪಟಾಲಮ್ಮ ದೇವಸ್ಥಾನ ಅಲ್ಲ ಅದು ಪಟಾಲಮ್ಮ ದೇವಸ್ಥಾನ ಪಕ್ಕದಲ್ಲಿ ಇರೋದು ಎರಡು ಕಡೆ ಇದೆ ನೀವು ಅಲ್ಲಿ ನೋಡಬಹುದು ಆ ತೆಂಗಿನ ಗಿಡ ಕಾಣಿಸ್ತಿದೆ ಅದು ಬಂದು ಇದು ಶ್ರೀಕಾಂತ್ ಪಾಯ್ ಅಂತ ಅಲ್ಲ ಅವರ ಹೆಸರು ಶ್ರೀಕಾಂತ್ ಪಾಯ್ ಅಂತ ಆ ತೋಟ ಅದು ಅಲ್ಲಿನೂ ನಾವು ಸಹಿತ ಗಿಡಗಳು ಕೊಟ್ಟಿದ್ದೀವಿ ಅಲ್ಲಿ ತೈವಾನ್ ಪಿಂಕ್ ಅಲಹಾಬಾದ್ ಸಫೇದ ಗಿಡಗಳು ಕೊಟ್ಟಿದ್ದೀವಿ ನೀವು ಇಲ್ಲಿ ಬಂದ್ರೆ ಅದನ್ನ ಸಹಿತ ನೋಡಬಹುದು ನೀವು